हाय गैस नमस्ते वेलकम टू मै चैनल टेक ब्रो कन्नड नानु निम्म संदीप शेट्टी टेक न्यूज़ एपिसोड 525 गे एल्लार्गू कूड स्वागत इवत्तिन टेक न्यूज़ स्टार्ट माडोदक्किंत मुंचे इदुवर्गू नीवेनादरू नम्म चैनल गे सब्सक्राइब माड्कोंडिल्ल अंद्रे केळगडे सब्सक्राइब बटन इरुत्ते सब्सक्राइब माड्कोळ्ळि ई वीडियो निमगे इष्ट आयतु अंद्रे लाइक माडोदन्न मात्र मरिबेडि आदष्टु सब्सक्राइब माड्कोळ्ळोदक्के ट्राई माडि ओंदसल वीडियो नोडि निमगे इष्ट आयतु अंद्रेने सब्सक्राइब माड्कोळ्ळि इवत्तोंदु क्वेश्चन केळ्तीनि एष्टु जन 5G यूस माड्तिदीरा अंत हेळि ननगे कामेंट सेशन अल्लि तिळिसि हागे बंद्बिट्टु इवत्तिन टेक न्यूज़ मात्र तुंबा चेन्नागिदे अंतने हेळबहुदु 100% एंजॉय इवत्तिन टेक न्यूज़ स्टार्ट माडोणंते इवत्तिन टेक न्यूज़ नोडिकोंड्रे मोदले न्यूज़ बंदुबिट्टु नमगे 5G इंद इवाग अट प्रेजेंट नावेल्लरू कूड 5G ने यूज़ माड्ता इद्दीवि ननगे अनिस्तंगे 4G यूज़ माड्ता इरोदु तुंबा कम्मी अंतने हेळबहुदु इवाग यूनियन मिनिस्टर अश्विनी वैष्णव अवरु एनु हेळ्तिद्दारे अंद्रे इंडियादल्लि 2029 रष्टोत्तिगे 6G न लॉन्च माड्तीवि अंत हेळ्बिट्टु इवरु आद्रे हेळ्ता इद्दारे ननगे अनिस्तंगे 100% नावु 6G न बेग नोड्तीवि निमगे एष्टु जनक्के गोत्ता इल्ल गोत्तिल्ल वर्ल्ड अल्लि प्रपंचदल्लि नोडिकोंड्रे इंडिया फस्ट प्लेस अल्लि इदे 5G रोल औट विषयदल्लि ಅಂದ್ರೆ ಯಾವ ದೇಶದಲ್ಲೂ ಕೂಡ 5G ನ ಇಷ್ಟು ಬೇಗ ರೋಲ್ ಔಟ್ ಮಾಡಿರಲಿಲ್ಲ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ತುಂಬಾ ಬೇಗ ರೋಲ್ ಔಟ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಬಂದ್ಬಿಟ್ಟು 5G ಲಾಂಚ್ ಆದಾಗಿಂದ ಅತ್ತತ್ರ 170 ಮಿಲಿಯನ್ ಸ್ಮಾರ್ಟ್ ಫೋನ್ಸ್ ಸೇಲ್ ಆಗಿದೆ 170 ಮಿಲಿಯನ್ ಅಂದ್ರೆ 1 ಮಿಲಿಯನ್ ಅಂದ್ರೆ ನಿಮಗೆ 10 ಲಕ್ಷ 170 ಮಿಲಿಯನ್ ಅಂದ್ರೆ ಎಷ್ಟು ಆಗುತ್ತೆ ಅಂತ ಹೇಳಬಿಟ್ಟು ನೀವೇ ಲೆಕ್ಕ ಹಾಕೊಳ್ಳಿ ಆ 170 ಮಿಲಿಯನ್ ಸ್ಮಾರ್ಟ್ ಫೋನ್ಸ್ ಅಲ್ಲೂ ಕೂಡ ಮೆಜಾರಿಟಿ 5G ಫೋನ್ಸ್ ಇದೆ ಅಂತ ಹೇಳಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳಬಹುದು ತುಂಬಾ ಬೇಗ ನಾವು ಡೆವಲಪ್ ಆಗ್ತಾ ಇದೀವಿ ಡೆವಲಪ್ ಆಗಬೇಕು ಯಾಕೆಂದ್ರೆ ಯಾವಾಗಿಂದನೋ ನಾವು ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಅಂತಾನೆ ಅಂತ ಇದೀವಿ ಆದಷ್ಟು ಬೇಗ ನಾವು ಕೂಡ ಡೆವಲಪ್ಡ್ ಕಂಟ್ರಿ ಆದ್ರೆ ಆಗಬೇಕು ಸೋ ಇನ್ನ ತುಂಬಾ ಟೈಮ್ ತಗೊಳ್ಳುತ್ತೆ ಆದ್ರೆ ಸಣ್ಣಪುಟ್ಟ ವಿಷಯದಲ್ಲೂ ಕೂಡ ನಾವು ಬೇಗ ಬೇಗ ಡೆವಲಪ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚಾಟ್ ಜಿಪಿಟಿ ಇಂದ ಚಾಟ್ ಜಿಪಿಟಿ ಬಗ್ಗೆ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಿ GPT-4 ಅಂತ ಹೇಳ್ಬಿಟ್ಟು ಒಂದು ಹೊಸ ಜನರೇಷನ್ ಚಾಟ್ ಜಿಪಿಟಿ ನ ತರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಆಫೀಷಿಯಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ ಇದಕ್ಕೋಸ್ಕರ ನೀವು ಸಬ್ಸ್ಕ್ರಿಪ್ಷನ್ ಆದ್ರೆ ತಗೋಬೇಕಾಗುತ್ತೆ ಚಾಟ್ ಜಿಪಿಟಿ ಪ್ಲಸ್ ಅಂತ ಹೇಳಿ ಇದಕ್ಕೆ ನಿಮಗೆ ಪ್ರತಿ ತಿಂಗಳು $20 ಆದ್ರೆ ಚಾರ್ಜ್ ಮಾಡ್ತಾರೆ $20 ಅಂದ್ರೆ ಅತ್ತತ್ರ 1600 ರೂಪಾಯಿ ಅಂತ ಹೇಳ್ಬಹುದು ಸೋ ಈ ಒಂದು ಸಬ್ಸ್ಕ್ರಿಪ್ಷನ್ ತಗೋಬೇಕಂದ್ರೆ ಡೈಲಿ ಒಂದ್ಸಲ ಎರಡ್ ಸಲ ಯೂಸ್ ಮಾಡ್ತಾ ಇದ್ರೆ ಈ ಸಬ್ಸ್ಕ್ರಿಪ್ಷನ್ ವೇಸ್ಟ್ ಅಂತಾನೆ ಹೇಳ್ಬಹುದು ತುಂಬಾ ಜನ ಈ ಚಾಟ್ ಜಿಪಿಟಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಹಾಗೆ ಬಂದ್ಬಿಟ್ಟು ತುಂಬಾ ಜನ ಇದರಿಂದನೂ ಕೂಡ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರಿಗೆ ಈ ಒಂದು ಸಬ್ಸ್ಕ್ರಿಪ್ಷನ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಹಳೆ ಚಾಟ್ ಜಿಪಿಟಿ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಚಾಟ್ ಜಿಪಿಟಿ 100 ಟೈಮ್ಸ್ ನಿಮಗೆ ಬೆಟರ್ ಆಗಿರುತ್ತೆ ಅಂದ್ರೆ ಈ ಸಲ ನಿಮಗೆ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡುತ್ತೆ ಹಾಗೆ ಬಂದ್ಬಿಟ್ಟು ನಿಮಗೆ ರೆಸ್ಪಾನ್ಸ್ ಟೈಮು ಕೂಡ ಬೇಗ ಇರುತ್ತೆ ಬೇಗ ನಿಮಗೆ ರಿಯಾಕ್ಟ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ಇಮೇಜಸ್ ನು ಕೂಡ ಇದು ಕೊಡುತ್ತೆ ಸೋ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಯಾರಾದರೂ ಈ ಒಂದು ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತ ಇದ್ರೆ ಆರಾಮಾಗಿ ತಗೋ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಏರ್ಟೆಲ್ ಇಂದ ಏರ್ಟೆಲ್ ಯೂಸರ್ಸ್ ಗೆ ಬಂಪರ್ ನ್ಯೂಸ್ ಅಂತಾನೆ ಹೇಳ್ಬಹುದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏರ್ಟೆಲ್ ಕಂಪನಿಯವರು ಆಫೀಷಿಯಲ್ ಆಗಿ 5G ಅನ್ಲಿಮಿಟೆಡ್ ಡಾಟಾ ನ ಅನೌನ್ಸ್ ಮಾಡಿದ್ದಾರೆ 5G ಯೂಸರ್ಸ್ ಯಾರ್ಯಾರು ಇದಿರೋ ಅವರೆಲ್ಲರೂ ಕೂಡ 5G ಇಂಟರ್ನೆಟ್ ನ ಅನ್ಲಿಮಿಟೆಡ್ ಆಗಿ ಯೂಸ್ ಆದ್ರೆ ಮಾಡ್ಕೋಬಹುದು ಇದಕ್ಕೋಸ್ಕರ ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಇದ್ರೆ ಸರಿ ಹೋಗೋದಿಲ್ಲ ನೀವು ರೀಚಾರ್ಜ್ ಆದ್ರೆ ಮಾಡಿಸ್ಕೋಬೇಕಾಗುತ್ತೆ 239 ರೂಪಾಯಿದು ಡಾಟಾ ಪ್ಲಾನ್ ಅಂತ ಹೇಳಿ ಸೊ ಇದನ್ನ ನೀವು ಹಾಕಿಸ್ಕೊಂಡ್ರೆ 5G ಇಂಟರ್ನೆಟ್ ನ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಕೋಬಹುದು ಇದಕ್ಕೋಸ್ಕರ ನಿಮ್ಮ ಹತ್ರ ಏರ್ಟೆಲ್ ಥ್ಯಾಂಕ್ಸ್ ಆಪ್ ಆದ್ರೆ ಇರಬೇಕು ಅಲ್ಲಿ ನಿಮಗೆ ಈ ಒಂದು ಆಪ್ಷನ್ ಇರುತ್ತೆ ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಆರಾಮಾಗಿ ಅನ್ಲಿಮಿಟೆಡ್ ಆಗಿ ಇಂಟರ್ನೆಟ್ ನ ಯೂಸ್ ಮಾಡ್ಕೋಬಹುದು ಯಾರಾದರೂ ಏರ್ಟೆಲ್ ಯೂಸರ್ಸ್ ಇದ್ರೆ ಆರಾಮಾಗಿ ರೀಚಾರ್ಜ್ ಮಾಡಿಸ್ಕೊಳ್ಳಿ ಇಂಟರ್ನೆಟ್ ನ ಯೂಸ್ ಮಾಡ್ಕೊಳ್ಳಿ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಲಾ ಇಂದ ಓಲಾ ಸ್ಕೂಟರ್ಸ್ ಬಗ್ಗೆ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ ನಿನ್ನೆನೋ ಮೊನ್ನೆ ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಿ ನಮಗೆ ಫ್ರಂಟ್ ಸಸ್ಪೆನ್ಷನ್ ಏನಿರುತ್ತಲ್ಲ ಈ ಒಂದು ಸಸ್ಪೆನ್ಷನ್ ಸಡನ್ ಆಗಿ ಓಪನ್ ಆಗ್ಬಿಡ್ತಾ ಇತ್ತು ಕಟ್ ಆಗ್ತಾ ಇತ್ತು ಅಂತಾನೆ ಹೇಳ್ಬಹುದು ತುಂಬಾ ಜನಕ್ಕೆ ಆಕ್ಸಿಡೆಂಟ್ಸ್ ಕೂಡ ಆಗಿತ್ತು ಅದಕ್ಕೆ ಓಲಾ ಕಂಪನಿಯವರು ಏನ್ ಹೇಳಿದ್ರು ಅಂದ್ರೆ ಎಲ್ಲರಿಗೂ ಕೂಡ ನಾವು ಈ ಒಂದು ಹೊಸ ತರ ಸಸ್ಪೆನ್ಷನ್ ಹಾಕೊಡ್ತೀವಿ ಸೊ ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು March 22nd ನಿಮಗೆ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಆದ್ರೆ ಪ್ರೈಸ್ ರಿವೀಲ್ ಮಾಡಿರ್ಲಿಲ್ಲ ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಓಲಾ ಕಂಪನಿಯವರು ಎಲ್ಲರಿಗೂ ಕೂಡ ಫ್ರೀ ಆಗಿ ಈ ಒಂದು ಸಸ್ಪೆನ್ಷನ್ ಆದ್ರೆ ಹಾಕೊಡ್ತಾ ಇದಾರೆ ನನಗೆ ಕೇಳಿದ್ರೆ ಯಾರ್ಯಾರೆಲ್ಲ ಓಲಾ ಸ್ಕೂಟರ್ಸ್ ಯೂಸ್ ಮಾಡ್ತಾ ಇದಿರೋ ಆದಷ್ಟು ಈ ಒಂದು ಹೊಸ ಸಸ್ಪೆನ್ಷನ್ ಹಾಕಿಸ್ಕೊಳ್ಳಿ ರೀಸನ್ ಏನು ಅಂದ್ರೆ ನಮ್ಮ ಸ್ಕೂಟಿ ತುಂಬಾ ಚೆನ್ನಾಗಿದೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಈ ರೀತಿಯಾಗಿ ಉಡಾಫೆ ಮಾಡೋದಿಕ್ಕಾದ್ರೆ ಹೋಗ್ಬೇಡಿ ನೆಗ್ಲೆಕ್ಟ್ ಮಾಡೋದಿಕ್ಕಾದ್ರೆ ಹೋಗ್ಬೇಡಿ ಆದಷ್ಟು ಚೇಂಜ್ ಮಾಡಿಸ್ಕೊಳ್ಳಿ ಯಾಕೆಂದ್ರೆ ಲೈಫ್ ತುಂಬಾನೇ ಇಂಪಾರ್ಟೆಂಟ್ ನೀವೇನಾದ್ರೂ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಅರ್ಜೆಂಟ್ ಕೆಲಸ ಇರುತ್ತೆ ಅವಾಗ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಸಡನ್ ಆಗಿ ಏನಾದ್ರೂ ಈ ರೀತಿಯಾಗಿ ಕಟ್ ಆಯ್ತು ಅಂದ್ರೆ 100% ಸ್ಪಾಟ್ ಅಲ್ಲೇ ಸತ್ತು ಹೋಗ್ಬಿಡ್ತಾರೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ 1 ಲಕ್ಷ 1.5 ಲಕ್ಷ ಕೊಟ್ಬಿಟ್ಟು ಆ ಒಂದು ಸ್ಕೂಟಿನ ತಗೊಂಡಿರ್ತೀರಾ ಲೈಫ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೊ ಫ್ರೀಯಾಗಿ ಅವರು ರೀಪ್ಲೇಸ್ ಮಾಡ್ಕೊಡ್ತಾ ಇದಾರೆ ಆರಾಮಾಗಿ ರೀಪ್ಲೇಸ್ ಮಾಡ್ಕೊಳ್ಳಿ March 22nd ನಿಮಗೆ ರಿಜಿಸ್ಟ್ರೇಷನ್ ಆದ್ರೆ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಬುಕ್ ಮಾಡ್ಕೊಳ್ಳಿ ನಿಮ್ ಸ್ಲಾಟ್ ಯಾವಾಗ ಬರುತ್ತೋ ಅವಾಗ ಅವರೇ ನಿಮಗೆ ಫೋನ್ ಮಾಡ್ಬಿಟ್ಟು ಕರೀತಾರೆ ಅವಾಗ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಳ್ಳಿ ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಕಂಪನಿಯವರು ಫೋಲ್ಡೆಬಲ್ ಐಫೋನ್ಸ್ ಮೇಲೆ ಹಾಗೆ ಬಂದ್ಬಿಟ್ಟು ಫೋಲ್ಡೆಬಲ್ ಐಪ್ಯಾಡ್ಸ್ ಮೇಲೆ ವರ್ಕ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ವರ್ಕ್ ಅಂತೂ ಮಾಡ್ತಾ ಇದ್ದಾರೆ ಇವಾಗ ಒಂದು ಹೊಸ ಪೇಟೆಂಟ್ ನ ಫೈಲ್ ಮಾಡಿದ್ದಾರೆ ಈ ಪೇಟೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಯಾವ್ದಪ್ಪ ಇದು ಪೇಟೆಂಟ್ ಅಂದ್ರೆ ಇವಾಗ ಫೋಲ್ಡೆಬಲ್ ಫೋನ್ಸ್ ನ ನಾವು ಓಪನ್ ಮಾಡ್ಬಿಟ್ಟು ಅದು ಕೂಡ 180 ಡಿಗ್ರಿಯಲ್ಲಿ ನಾವೇನಾದ್ರೂ ಯೂಸ್ ಮಾಡ್ಬೇಕಾರೆ ಮಿಸ್ ಆಗಿ ಏನಾದ್ರೂ ಆ ಒಂದು ಫೋಲ್ಡೆಬಲ್ ಫೋನ್ ಕೆಳಗ್ ಬಿತ್ತು ಅಂದ್ರೆ ಕೆಳಗ್ ಬಿಡೋ ಅಷ್ಟರಲ್ಲಿ ಅದು ಕ್ಲೋಸ್ ಆಗ್ಬಿಡುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ ಈ ಒಂದು ಫೀಚರ್ ಮೇಲೆ ಇವಾಗ ಪೇಟೆಂಟ್ ಆದ್ರೆ ಫೈಲ್ ಮಾಡಿದ್ದಾರೆ ಪೇಟೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಡಿಸ್ಪ್ಲೇಗೆ ನಿಮಗೆ ಯಾವುದೇ ರೀತಿ ಒಡ್ತಾ ಆದ್ರೆ ಬೀಳೋದಿಲ್ಲ ಇವಾಗ ಫೋಲ್ಡೆಬಲ್ ಫೋನ್ಸ್ ಅಲ್ಲಿ ನಾವ್
ಮಾಡೋದಕ್ಕೋಸ್ಕರ. ಸೊ ಫೋಲ್ಡಬಲ್ ಫೋನ್ಸ್ ಏನಾದ್ರೂ ಕೆಳಗೆ ಬೀಳ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಕ್ಲೋಸ್ ಆಗ್ಬಿಡುತ್ತೆ. ಈ ಒಂದು ಪೇಟೆಂಟ್ ಮೇಲೆ ಫೈಲ್ ಮಾಡಿದ್ದಾರೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ ಫಸ್ಟ್ ಆಪಲ್ ಕಂಪನಿಯವರು ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡಿ. ಲಿಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಿನ್ನೆ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಲೀಪ್ ಡೇ, ಎಲ್ಲರಿಗೂ ಕೂಡ ಗೊತ್ತಾ ಇರುತ್ತೆ. ಅದಕ್ಕೋಸ್ಕರ ಬೆಂಗಳೂರು ಬೇಸ್ಡ್ ಸ್ಟಾರ್ಟ್ಅಪ್ ಕಂಪನಿ ವೇಕಿಟ್ ಸೊಲ್ಯೂಷನ್ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಎಂಪ್ಲಾಯೀಸ್ ಗೆ ಸರ್ಪ್ರೈಸ್ ಆಗಿ ಒಂದು ಹಾಲಿಡೇನ ಅನೌನ್ಸ್ ಮಾಡಿದ್ದಾರೆ. ಇವತ್ತು ನೆಮ್ಮದಿಯಾಗಿ ಮನೆಯಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬಾ ಒಳ್ಳೆ ಯೋಚನೆ ಅಂತಾನೆ ಹೇಳ್ಬೋದು. ಇವಾಗಿರೋ ಬಿಸಿ ಶೆಡ್ಯೂಲ್ ಅಲ್ಲಿ ಯಾರು ಕೂಡ ಕರೆಕ್ಟ್ ಆಗಿ ನಿದ್ದೆನೆ ಮಾಡೋದಿಲ್ಲ ಅಂದ್ರೆ ಒಂದು ಕರೆಕ್ಟ್ ಟೈಮ್ ಇರೋದಿಲ್ಲ. ರೀಸೆಂಟ್ ಆಗಿ ನಾನು ರೀಲ್ಸ್ ನೋಡ್ಬೇಕಾದ್ರೆ ಒಂದು ವಿಡಿಯೋ ನನಗೆ ತುಂಬಾನೇ ಇಷ್ಟ ಆಯ್ತು. ರಕ್ಷಿತ್ ಶೆಟ್ಟಿ ಅವರು ಹೇಳಿರೋದು ಬೆಳಿಗ್ಗೆ ಹೇಳ್ಬೇಕಾದ್ರೆ ನಾವು ಒಂದು ಟೈಮ್ ಆದ್ರೆ ಇಟ್ಕೊಂತೀವಿ, ಒಂದು ಅಲಾರಾಮ್ ಇಟ್ಕೊಂತೀವಿ ಇಷ್ಟೊತ್ತಿಗೆ ಎದ್ದಾಳ್ಬೇಕು ಅಂತೇಳಿ. ಆದ್ರೆ ರಾತ್ರಿ ಮಲಗ್ಬೇಕಾದ್ರೆ ಇಷ್ಟೊತ್ತಿಗೆ ಮಲಗ್ಬೇಕಂತ ಹೇಳ್ಬಿಟ್ಟು ಯಾವುದೇ ರೀತಿ ನಾವು ಅಲಾರಾಮ್ ಆದ್ರೆ ಇಟ್ಕೊಳೋದಿಲ್ಲ. ಅದು ತುಂಬಾ ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮಗೊಂದು ಟೈಮೇ ಇರೋದಿಲ್ಲ. ಇವಾಗ ಬರ್ತಾ ಇರೋ ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ಇಷ್ಟ ಬಂದಾಗ ನಾವು ಮಲ್ಕೊಂತೀವಿ ಅಂದ್ರೆ ಕರೆಕ್ಟ್ ಟೈಮ್ ಇರೋದಿಲ್ಲ. ನಮಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ಮಲ್ಕೊಂತಾ ಇರ್ತೀವಿ. ನಿದ್ದೆ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನಾವು ನಮ್ಮ ಲೈಫ್ ಅಲ್ಲಿ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರಬೇಕು ಅಂದ್ರೆ 100% ನಿದ್ದೆ ಕರೆಕ್ಟ್ ಆಗಿ ಮಾಡಬೇಕು. ಈ ಕಂಪ್ನಿಯವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರ ಎಂಪ್ಲಾಯೀಸ್ ಗೆ ಟೆನ್ಷನ್ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಒಂದ್ ದಿವಸ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಲಿಡೇ ಆದ್ರೆ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟ್ರೂ ಕಾಲರ್ ಇಂದ. ಟ್ರೂ ಕಾಲರ್ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೇ. ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡೋ ಆಪ್ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಟ್ರೂ ಕಾಲರ್ ಅಂತಾನೆ ಹೇಳ್ಬೋದು. ಒಂದ್ ಟೈಮ್ ಅಲ್ಲಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ರು, ಇವಾಗ ನಾರ್ಮಲ್ ಆಗಿ ತುಂಬಾ ಜನ ಯೂಸ್ ಮಾಡ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ಒಂದ್ ಇಶ್ಯೂ ಆದ್ರೆ ಆಯ್ತು, ನಮ್ ಡಾಟಾ ನ ತಗೊಂಡೋಗ್ಬಿಟ್ಟು ಚೈನಾ ಸರ್ವರ್ಸ್ ಗೆ ಕಳಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗಿಂದ ತುಂಬಾ ಕಮ್ಮಿ ಈ ಒಂದು ಆಪ್ ನ ಯೂಸ್ ಮಾಡ್ತಾ ಇರೋದು. ಇವಾಗ ಟ್ರೂ ಕಾಲರ್ ಸಿಒ ಏನ್ ಹೇಳ್ತಿದ್ದಾರೆ ಅಂದ್ರೆ 2026 500 million ಯೂಸರ್ಸ್ ಯೂಸ್ ಮಾಡೋ ಹಾಗೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದಾರೆ. ಇನ್ನ 3 ವರ್ಷ ಟೈಮ್ ಇದೆ, ಸೊ ಅವಾಗ ನಾವು ಮಾತಾಡೋಣಂತೆ. 500 million ಅಂದ್ರೆ ಸಾಮಾನ್ಯದ ಮಾತಲ್ಲ, ತುಂಬಾ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು. ಇನ್ನ ಇವರು 3 ವರ್ಷಕ್ಕೆ ಪ್ಲಾನ್ ಆದ್ರೆ ಹಾಕೊಂಡಿದ್ದಾರೆ. ಅಷ್ಟರೊಳಗಡೆ ನಾವು ತುಂಬಾ ಜನ ಯೂಸರ್ಸ್ ನ ನಮ್ಮ ಆಪ್ ನ ಯೂಸ್ ಮಾಡೋ ಹಾಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕೌಂಟರ್ ಪಾಯಿಂಟ್ ಇಂದ. ಕೌಂಟರ್ ಪಾಯಿಂಟ್ ಅವರು ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ನಾರ್ಮಲ್ ಆಗಿ ಮನೆಗೆ ಹಾಗೆ ಬಂದ್ಬಿಟ್ಟು ಆಫೀಸ್ ಗೆ ನಾವು ಸೆಕ್ಯೂರಿಟಿ ಕ್ಯಾಮರಾಸ್ ನ ಯೂಸ್ ಮಾಡ್ತಾ ಇರ್ತೀವಲ್ಲ, ಯಾವ ಸೆಕ್ಯೂರಿಟಿ ಕ್ಯಾಮರಾಸ್ ತುಂಬಾ ಚೆನ್ನಾಗಿ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಬಂದ್ಬಿಟ್ಟು ಕ್ವಾರ್ಟರ್ 4 2022. ಇಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ಶೌಮಿ ಇದೆ, 33% ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಟಾಕೋ ಇದೆ 17%, ಥರ್ಡ್ ಪ್ಲೇಸ್ ಅಲ್ಲಿ ಜಿವೀಸ್ ಇದೆ 16%, ಸಿಕ್ಸ್ತ್ ಪ್ಲೇಸ್ ಅಲ್ಲಿ ರಿಯಲ್ಮಿ ಇದೆ 4%. ಅಂದ್ರೆ ಈ ಒಂದು ಕಂಪನೀಸ್ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 75% ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇನ್ನ ನಮ್ಮ ಇಂಡಿಯನ್ ಬ್ರಾಂಡ್ಸ್ ನೋಡ್ಕೊಂಡ್ರೆ 23% ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಇಂಡಿಯನ್ ಬ್ರಾಂಡ್ಸ್ ಗೆ ಸಂಬಂಧಪಟ್ಟ ಕ್ಯಾಮರಾಸ್ ನ ತುಂಬಾ ಜನ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಬಂದ್ಬಿಟ್ಟು ಪರ್ಚೇಸ್ ಕೂಡ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಶೌಮಿ, ರಿಯಲ್ಮಿ, ಸೊ ಈ ಕಂಪನಿಗೆ ಸಂಬಂಧಪಟ್ಟ ಸೆಕ್ಯೂರಿಟಿ ಕ್ಯಾಮರಾಸ್ ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ನಮಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಫೀಚರ್ಸ್ ಚೆನ್ನಾಗಿರುತ್ತೆ, ಹಾಗೆ ಬಂದ್ಬಿಟ್ಟು ಸ್ಟೈಲಿಶ್ ಆಗಿರುತ್ತೆ. ಅದಕ್ಕೋಸ್ಕರನೇ ತುಂಬಾ ಜನ ಈ ಕಂಪನಿಗೆ ಸಂಬಂಧಪಟ್ಟ ಕ್ಯಾಮರಾಸ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ. ಗೂಗಲ್ ಕಂಪನಿಯವರು ರೀಸೆಂಟ್ ಆಗಿ ಗೂಗಲ್ ಫೋಟೋಸ್ ಅಲ್ಲಿ ಒಂದ್ ಸ್ವಲ್ಪ ಹೊಸ ಫೀಚರ್ಸ್ ನ ಆಡ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೆ, ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ, ಮ್ಯಾಜಿಕ್ ಎರೇಸರ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಫೋಟೋ ಬ್ಲರ್ ಇತ್ತು ಅಂದ್ರೆ ಅದನ್ನ ಕ್ಲಾರಿಟಿ ಮಾಡೋದು. ಸೊ ಈ ರೀತಿಯಾಗಿ ತುಂಬಾ ಹೊಸ ಫೀಚರ್ಸ್ ನ ಆಡ್ ಮಾಡಿದ್ರು. ಇವಾಗ ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಒಂದು ಫೀಚರ್ ಹೆಸರು ನೋಡ್ಕೊಂಡ್ರೆ ಅನ್ಬ್ಲರ್ ವಿಡಿಯೋಸ್ ಅಂತೇಳಿ. ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ವಿಡಿಯೋ ಬ್ಲರ್ ಇತ್ತು ಅಂದ್ರೆ ಈ ಒಂದು ವಿಡಿಯೋನ ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಎನ್ಹಾನ್ಸ್ ಮಾಡುತ್ತೆ, ಅಂದ್ರೆ ತುಂಬಾ ಒಳ್ಳೆ ಕ್ಲಾರಿಟಿ ಅಲ್ಲಿ ನಿಮಗೆ ಔಟ್ಪುಟ್ ಆದ್ರೆ ಕೊಡುತ್ತೆ. ಈ ಒಂದು ಫೀಚರ್ ಮೇಲೆ ಇವಾಗ ಗೂಗಲ್ ಕಂಪನಿಯವರು ವರ್ಕ್ ಮಾಡ್ತಾ ಇದಾರೆ. ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ತುಂಬಾ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ನೋಡ್ಕೊಂಡ್ರೆ ನಮಗೆ ಸ್ನಾಪ್ ಡ್ರಾಗನ್ ಇಂದ. ಸ್ನಾಪ್ ಡ್ರಾಗನ್ ಅವರು ನಿನ್ನೆ ಒಂದು ಹೊಸ ಪ್ರೊಸೆಸರ್ ನ ಲಾಂಚ್ ಮಾಡಿದ್ದಾರೆ, ಸ್ನಾಪ್ ಡ್ರಾಗನ್ 7+ Gen 2. ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ಮೇಲಿಂದ ನೀವು ಈ ಒಂದು ಪ್ರೊಸೆಸರ್ ಇಂದ ತುಂಬಾ ಮೊಬೈಲ್ಸ್ ನ ನೋಡ್ತೀರಾ. ಈ ಪ್ರೊಸೆಸರ್ ನ ಲಾಂಚ್ ಮಾಡಿದ್ದೆ ಮಾಡಿದ್ದು ರಿಯಲ್ಮಿ, ಹಾಗೆ ಬಂದ್ಬಿಟ್ಟು ಶೌಮಿ ಅವರು. ಯಾವ ಮೊಬೈಲ್ಸ್ ಅಲ್ಲಿ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟರ್ ನ ಕೂಡ ರಿಲೀಸ್ ಮಾಡಿದ್ದಾರೆ. ಶೌಮಿ ಅವರು ನೋಡ್ಕೊಂಡ್ರೆ ರೆಡ್ಮಿ ನೋಟ್ 12 ಟರ್ಬೋ ಅಲ್ಲಿ ಯೂಸ್ ಮಾಡ್ತಾ ಇದಾರೆ. ರಿಯಲ್ಮಿ ಅವರು ನೋಡ್ಕೊಂಡ್ರೆ ರಿಯಲ್ಮಿ GT Neo 5 SE. ಈ ಒಂದು ಮೊಬೈಲ್ ಅಲ್ಲಿ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ನಿಮಗೆ ಮೇಜರ್ ಆಗಿ ಚೇಂಜಸ್ ಮಾಡಿಲ್ಲ, ಕ್ಲಾಕಿಂಗ್ ಸ್ಪೀಡ್ ನ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಈ ಒಂದು ಪ್ರೊಸೆಸರ್ ನ ಲಾಂಚ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬರ್ತಾ ನಾವು ಈ ಒಂದು ಪ್ರೊಸೆಸರ್ ಇಂದ ತುಂಬಾ ಮೊಬೈಲ್ಸ್ ನ ನೋಡ್ತೀವಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ. ಓಪೋ X6 Series ನ ಹಾಗೆ ಬಂದ್ಬಿಟ್ಟು ಓಪೋ Pad 2 ಎರಡು ಪ್ರಾಡಕ್ಟ್ಸ್ ನ March 21 ಚೈನಾದಲ್ಲಿ ಲಾಂಚ್ ಮಾಡ್ತಾ ಇದಾರೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ಓಪೋ X6 Series ಮಾತ್ರ ನಿಮಗೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಕ್ಯಾಮರಾಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಪ್ರಾಡಕ್ಟ್ಸ್ ನ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನೋಡೋಣಂತೆ ಓಪೋ ಕಂಪನಿಯವರು ಈ ಒಂದು ಪ್ರಾಡಕ್ಟ್ಸ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ
ಸೋನಿ ಬ್ರ್ಯಾಂಡ್ ಅಲ್ಲಿ ಒಳ್ಳೆ ಹೆಡ್ ಸೆಟ್ ನೋಡ್ತಾ ಇದ್ರೆ ಆರಾಮಾಗಿ ಈ ಒಂದು ಹೆಡ್ ಸೆಟ್ ನ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೇ ಗೈಸ್ ಇವತ್ತನೆಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.